ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಇಂದು ಮಾಧ್ಯಮಗಳು ರೈತರನ್ನ ಮರೆತು ಪ್ರಿಯಾಂಕಾ ಚೋಪ್ರಾಳ ಹಿಂದೆ ಬಿದ್ದಿವೆ ಎಂದು ತುಮಕೂರಿನಲ್ಲಿ ಖ್ಯಾತ ಪತ್ರಕರ್ತ ಪಿ ಸಾಯಿನಾಥ್ ಬೇಸರ ವ್ಯಕ್ತಪಡಿಸಿದ್ರು. ಇಂದು ಭಾರತೀಯ ಮಾಧ್ಯಮ ದೊಡ್ಡ ಶ್ರೀಮಂತರು ತಮ್ಮ ಸ್ವತ್ತು ಮಾಡಿಕೊಂಡಿದ್ದು ಎಲ್ಲವನ್ನೂ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಿದ್ದಾರೆ. ಇದು ಸಮಾಜಕ್ಕೆ ಮಾರಕ ಎಂದು ಖ್ಯಾತ ಪತ್ರಕರ್ತ ಚಿಂತಕ ಪಿ ಸಾಯಿನಾಥ್ ತಿಳಿಸಿದರು. ತುಮಕೂರಿನ ಮಾಕಂ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಸಮೂಹ ಮಾಧ್ಯಮ ಮತ್ತು ಬಂಡಾಯ ಪ್ರಜ್ಞೆ ಎಂಬ ರಾಜ್ಯ ಮಟ್ಟದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಮಾಧ್ಯಮಗಳು ತಮ್ಮ ಕರ್ತವ್ಯ ಮರೆತಿವೆ, ಕೇವಲ ಕಾರ್ಪೊರೇಟ್ ವಲಯಕ್ಕೆ ಸೀಮಿತವಾಗಿವೆ, ಅಲ್ಲದೆ ಪೇಯ್ಡ್ ನ್ಯೂಸ್ ವ್ಯಾಪಿಸಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇಂದು ದೇಶದ ಪ್ರಮುಖ ಕ್ಷೇತ್ರವಾದ ಕೃಷಿ ಬಗ್ಗೆ ಯಾವ ಮಾಧ್ಯಮವೂ ಸುದ್ದಿ ಮಾಡುತ್ತಿಲ್ಲ, ರೈತ ಸತ್ತರೆ ಧ್ವನಿ ಎತ್ತುತ್ತಿಲ್ಲ. ಆದರೆ ಪ್ರಿಯಾಂಕಾ ಚೋಪ್ರಾ ಮದುವೆಯಾಗುತ್ತಿದ್ದಾರೆ, ಯಾವ ಡ್ರೆಸ್ ಹಾಕಿಕೊಳ್ಳುತ್ತಿದ್ದಾರೆ, ಎಲ್ಲಿ ಹನಿಮೂನ್ ಮಾಡಿಕೊಳ್ಳುತ್ತಾರೆ ಎಂಬುದರತ್ತಲೇ ಮಾಧ್ಯಮ ಹೊರಳುತ್ತಿದೆ. ಇದು ಬಿಸಿನೆಸ್ನ ಒಂದು ಭಾಗವೇ ಆಗಿದೆ ಎಂದರು. ಇಂದು ಮಹಾರಾಷ್ಟ್ರ, ತೆಲಂಗಾಣ, ಪೂನಾ, ಗೋವಾ, ಕರ್ನಾಟಕದ ಕೆಲ ಭಾಗಗಳಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಅವರ ಮಕ್ಕಳನ್ನು ಓದಿಸಲಾಗುತ್ತಿಲ್ಲ, ಮಳೆ ಇಲ್ಲದೆ ಬೆಳೆ ಬೆಳೆಯುತ್ತಿಲ್ಲ. ಇದರ ಪರಿಣಾಮ ರೈತರ ಕೈಯಲ್ಲಿ ಹಣ ಇಲ್ಲದಂತಾಗಿದೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟಲು ಆಗುತ್ತಿಲ್ಲ. ಇದರಿಂದ ಮಕ್ಕಳು ಸಿಟಿಗಳಿಗೆ ತೆರಳಿ ಡಾಬಾ, ಹೋಟೆಲ್ಗಳಲ್ಲಿ ದುಡಿದು ಫೀಸ್ ಕಟ್ಟಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ಯಾವುದೂ ನಮ್ಮ ರಾಷ್ಟೀಯ ಮಾಧ್ಯಮಗಳಿಗೆ ಕಾಣುತ್ತಿಲ್ಲ, ಅವರಿಗೆ ಕಾಣುತ್ತಿರುವುದು ಪ್ರಿಯಾಂಕಾ ಚೋಪ್ರಾಳ ಮದುವೆ ಅಷ್ಟೇ ಎಂದು ಬೇಸರ ವ್ಯಕ್ತಪಡಿಸಿದರು. ಕಳೆದ 20 ವರ್ಷಗಳಿಂದ ದೇಶದಲ್ಲಿನ ಮಾಧ್ಯಮಗಳು ಬದಲಾಗಿವೆ, ಆದರೆ ಇವುಗಳಿಂದ ದೇಶದ ಪರಿಸ್ಥಿತಿ ಬದಲು ಮಾಡಲು ಆಗಿಲ್ಲ. ರಾಜಾರಾಮ್ ಮೋಹನ್ ರಾಯ್ ಅವರು ವಿಧವಾ ವಿವಾಹ, ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹಗಳ ಬಗ್ಗೆ ಬರೆದು ಜಾಗೃತಿ ಮೂಡಿಸುತ್ತಿದ್ದರು. ಆದರೆ ಇಂದು ಅಂತ ಒಂದೇ ಒಂದು ಬರಹವೂ ಪ್ರಕಟವಾಗುತ್ತಿಲ್ಲ, ಯಾವ ಮೀಡಿಯಾದಲ್ಲೂ ಈ ಬಗ್ಗೆ ವರದಿಯಾಗುತ್ತಿಲ್ಲ. ಇಂದು ಜಾಹೀರಾತಿನ ಸೆಳೆತಕ್ಕೆ ಸಿಕ್ಕಿರುವ ಮೀಡಿಯಾಗಳು ಹೋಗುತ್ತಿರುವ ದಾರಿಯೇ ಬೇರೆಯಾಗಿದೆ ಎಂದರು. ಉತ್ತಮ ಪತ್ರಿಕೋದ್ಯಮ ಸಮಾಜದಲ್ಲಿನ ಸಮಸ್ಯೆಗಳ ಬಗ್ಗೆ ಸಿಗ್ನಲ್ ನೀಡುತ್ತದೆ, ಆದರೆ ಇಂದಿನ ಪತ್ರಿಕೋದ್ಯಮ ಯಾವ ಸಿಗ್ನಲ್ ಅನ್ನು ನೀಡುತ್ತಿಲ್ಲ. ಇದು ಬದಲಾಗಬೇಕಿದೆ. ಯುವ ಪತ್ರಕರ್ತರು ಸಮಾಜದ ಬದಲಾವಣೆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿದೆ, ಉತ್ತಮ ಚಿಂತನೆ ರೂಢಿಸಿಕೊಳ್ಳಬೇಕಿದೆ ಎಂದು ಸಲಹೆ ನೀಡಿದರು. You know, the entire focus of that journalism which he pioneered was about the masses, about social reality, about social reform, about radical reform. That was what his entire thrust was. In the next 170 years, the next 100 years actually you can say, next 120 years, India produced extraordinary journalists who today we don't recognize as journalists. We think of them as political people. The most prolific journalists of India were Ambedkar and Gandhi. How many journalists have 100 volumes of collected works? 100 volumes of collected works from their journalists. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಬರಗೂರು ರಾಮಚಂದ್ರಪ್ಪ ಮಾತನಾಡಿ, ಇಂದು ಮಾಧ್ಯಮ ಉದ್ಯಮವಾಗಿದೆ. ಮಾಧ್ಯಮ ಎಂದರೆ ಸಂವೇದನೆ, ಉದ್ಯಮ ಎಂದರೆ ಸಂಪಾದನೆ. ಇವೆರಡರ ಮಧ್ಯೆ ಸಿಲುಕಿ ಪತ್ರಕರ್ತರು ತೊಳಲಾಡುವಂತಾಗಿದೆ. ಇಂದು ಮಾಧ್ಯಮ ಕ್ಷೇತ್ರ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಿದೆ ಎಂದರು. ಇಂದು ದೇಶದಲ್ಲಿ ಪ್ರತಿಗಾಮಿ ಶಕ್ತಿ ಒಗ್ಗಟ್ಟಾಗುತ್ತಿದೆ, ಪ್ರಗತಿಪರ ಶಕ್ತಿಯಲ್ಲಿ ಒಡಕು ಮೂಡಿದೆ. ಪ್ರಗತಿಗಾಮಿಗಳಿಗೆ ಪ್ರತಿರೋಧ ಒಡ್ಡಲು ಬಂಡಾಯ ಸಾಹಿತ್ಯ ಸಂಘಟನೆ ಮುಂದಾಗಿದೆ. ಬಂಡಾಯ ಎಂಬ ಪದ ಇದು ಅಪಬಳಕೆಯಾಗುತ್ತಿದೆ, ಭಾಷೆ ಭ್ರಷ್ಟವಾಗಿದೆ, ಬಲಿಯ ಭಾಷೆ ವಿಜೃಂಭಿಸುತ್ತಿದೆ, ಸ್ವಯಂ ಘೋಷಿತ ಕ್ರಾಂತಿಕಾರಿಗಳಿಂದಲೂ ಭಾಷೆ ಭ್ರಷ್ಟವಾಗುತ್ತಿದೆ ಎಂದು ಹೇಳಿದರು. ಇಂದು ಭಾಷೆಯ ಅರ್ಥವನ್ನೇ ಕುಬ್ಜಗೊಳಿಸಲಾಗುತ್ತಿದೆ. ಬಂಡಾಯ ಅನ್ನೋದು ಬಲಿ ಕೇಳುವ ಭಾಷೆಯಲ್ಲ, ಅದು ಪರಿಭಾಷೆ. ಈ ನಿಟ್ಟಿನಲ್ಲಿ ಯುವಜನರನ್ನು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಸೆಳೆಯುವ ಕೆಲಸ ಮಾಡಬೇಕಿದೆ ಎಂದು ಬರಗೂರು ರಾಮಚಂದ್ರಪ್ಪ ತಿಳಿಸಿದರು. ಉದ್ಯಮಕ್ಕೆ ಸಂಪಾದನೆ ಪ್ರಧಾನವಾದದ್ದು. ಇವತ್ತು ನಿಜವಾದ ಬಿಕ್ಕಟ್ಟು ಈ ಉದ್ಯಮದ ಸಂಪಾದನೆ, ಮಾಧ್ಯಮದ ಸಂವೇದನೆ, ಇವುಗಳನ್ನ ಸಮತೋಲನಗೊಳಿಸತಕ್ಕಂತ ಒಂದು ಸಮಚಿತ್ತದ ಸೈದ್ಧಾಂತಿಕತೆ ಬರಬೇಕಾಗಿದೆಯಲ್ಲ. ಈ ಬಿಕ್ಕಟ್ಟನ್ನ ಮಾಧ್ಯಮ ಕ್ಷೇತ್ರದಲ್ಲಿರ್ತಕ್ಕಂತ ಮಿತ್ರರು ವಿಶೇಷವಾಗಿ ಎದುರಿಸ್ತಾ ಇದ್ದಾರೆ. ಅಂತ ಅನೇಕ ಸಮಸ್ಯೆಗಳನ್ನು ಕುರಿತಂತೆ ಕಾರ್ಯಾಗಾರದಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಚರ್ಚೆ ನಡೆಯುತ್ತೆ ಅಂತ ನಾನು ಆಶಿಸಿದ್ದೇನೆ ಮತ್ತು ಆ ಚರ್ಚೆ ನಡೆಯುತ್ತೆ ಅಂತ ಒಂದು ಭರವಸೆ ನನಗಿದೆ. ಇಲ್ಲಿ ಬಂದಿರುವಂತಹ ನಿಮಗೆ ಕಾರ್ಯಕ್ರಮದಲ್ಲಿ ಜಿಎಂ ಶ್ರೀನಿವಾಸಯ್ಯ, ಚಿಂತಕ ದೊರೈರಾಜ್, ಸುಕನ್ಯಾ, ರಾಜಪ್ಪ ದಳವಿ ಇತರರು ಇದ್ದರು. ಇದೇ ವೇಳೆ ವಿವಿಧ ವಿಚಾರಗಳ ಬಗ್ಗೆ ವಿಚಾರಗೋಷ್ಠಿಗಳು ನಡೆದವು.
ತುಮಕೂರು ಜಿಲ್ಲೆಯಲ್ಲಿ ನರೇಗಾ ಯೋಜನೆಗೆ ವೇಗ ನೀಡುವಂತೆ ಮಧುಗಿರಿಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನರೇಗಾ ಯೋಜನೆ ವೇಗ ಪಡೆಯದೆ ಆಮೆಗತಿಯಲ್ಲಿ ಸಾಗುತ್ತಿದೆ. ಇದಕ್ಕೆ ನಿಮ್ಮ ಅಧಿಕಾರಿಗಳ ಬೇಜವಾಬ್ದಾರಿಯ ಕಾರಣ ಎಂದು ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳ ಮೇಲೆ ಹೌಹಾರಿದರು. ಮಧುಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಬರ ನಿರ್ವಹಣೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಾಜ್ಯದಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದೆ. ಸತತವಾಗಿ ಜಿಲ್ಲೆಯ 10 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗುತ್ತಿದ್ದು ರೈತ ಕಂಗಾಲಾಗಿದ್ದಾನೆ. ಇದರಿಂದ ರೈತರನ್ನು ಕಾಪಾಡಲು ನರೇಗಾ ಕಾಮಗಾರಿ ಹೆಚ್ಚು ಮಾಡಬೇಕು ಎಂದು ಎಲ್ಲಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ರಾಜ್ಯದ ರೈತರ ಸಾಲ ಮನ್ನಾ ಮಾಡಲು 49,000 ಕೋಟಿ ಮೀಸಲಿಟ್ಟಿದ್ದು, ಈ ವಾರದೊಳಗೆ ದೊಡ್ಡಬಳ್ಳಾಪುರ ಮತ್ತು ಸೇಡಂ ಕಾರ್ಯಕ್ರಮವನ್ನು ನಾನು ಮತ್ತು ಸಿಎಂ ಉದ್ಘಾಟಿಸಿ ರೈತರಿಗೆ ಋಣಮುಕ್ತ ಪತ್ರ ನೀಡಲಾಗುವುದು. ಕಳೆದ 5 ವರ್ಷಗಳಲ್ಲಿ ರಾಜ್ಯದಲ್ಲಿ 13 ಲಕ್ಷ ಮನೆ ನಿರ್ಮಿಸಲಾಗಿತ್ತು. ಆ ಯೋಜನೆ ಮುಂದುವರೆಸಲಾಗುವುದು ಎಂದು ತಿಳಿಸಿ, ಮನೆ ನಿರ್ಮಾಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸ್ಥಗಿತವಾಗದ ರೀತಿಯಲ್ಲಿ ಅಧಿಕಾರಿಗಳು ಹೆಚ್ಚು ನಿಗಾ ವಹಿಸಬೇಕು ಎಂದರು. ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಮೇವು ಕೊರತೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಮೇವು ಬ್ಯಾಂಕ್ಗಳನ್ನು ತೆರೆದು ರಿಯಾಯಿತಿ ದರದಲ್ಲಿ ಮೇವು ವಿತರಣೆಯಾಗಬೇಕು. ಪ್ರತಿ ಹೋಬಳಿಗಳಲ್ಲೂ ಗೋಶಾಲೆ ಪ್ರಾರಂಭಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಎನ್ಆರ್ಇಜಿ ವರ್ಕ್ನಲ್ಲಿ ಕುಡಿಗಲ್ನಲ್ಲಿ ಯಾಕಪ್ಪ ಇಂಥ ಆಗುತ್ತದೆ, ಗುಂಡಿನಲ್ಲಿ ಯಾಕೆ ಹಿಂಗಾಗಿದೆ, ಯಾರು ಇದನ್ನು ರಿವ್ಯೂ ಮಾಡಬೇಕು? ಸಂಬಡಿ ಹೂ ಇಸ್ ರೆಸ್ಪಾನ್ಸಿಬಿಲಿಟಿ ಡಿಸ್ಟ್ರಿಕ್ಟ್ ಲೆವೆಲ್, ಹಿ ಶುಡ್ ರಿವ್ಯೂ ಇಟ್ ಅಂಡ್ ಸೀ ದಟ್ ವೈ ಇಟ್ ಈಸ್ ಹ್ಯಾಪ್ನಿಂಗ್ ಲೈಕ್ ದಿಸ್. ಅದನ್ನ ಕರೆಕ್ಟ್ ಮಾಡಬೇಕಲ್ಲ. ಯಾರು ಕಡಿಮೆ ಮಾಡಿದ್ದಾರೆ, ಗುಪ್ಪಟ್ಟಿಗೆರೆ ಕಡಿಮೆ ಮಾಡಿದ್ದಾರೆ, ತುಮಕೂರಲ್ಲಿ ಕಡಿಮೆ ಮಾಡಿದ್ದಾರೆ, ಒನ್ ಹ್ಯಾಸ್ ಟು ಪುಲ್ ದೆಮ್ ಅಪ್ ಆರ್ ಅಡ್ವೈಸ್ ದೆಮ್ ಟು ಡೂ ಬೆಟರ್. ಅವರಿಗೆ ಸರಿ ಮಾಡಿಯಪ್ಪ, ಇದು ಯಾಕೋ ಕಡಿಮೆ ಆಗ್ತಾ ಇದೆ ಅಂತ ನೀವು ನೋಡಿದೆ ಅಂದ್ರೆ ದಟ್ ಮೀನ್ಸ್ ಯು ಆರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ನಾನು ಕೆಳಗಿನವ್ರನ್ನ ಜವಾಬ್ದಾರಿ ಮಾಡೋದು ಆನಂತರ ಮಾಡ್ತೇನೆ. ಆದ್ರೆ ಜಿಲ್ಲೆಯಲ್ಲಿ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಮಾಡೋದು ನಿಮ್ಮ ಜವಾಬ್ದಾರಿ. ಎಸ್ಪಿ ಮುದ್ದಹನುಮೇಗೌಡ, ಶಾಸಕ ಎಂವಿ ವೀರಭದ್ರಯ್ಯ, ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಸಿಇಒ ಅನೀಸ್ ಕಣ್ಮಣಿ ಜಾಯ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ಇತರರು ಇದ್ದರು. ತುಮಕೂರಿನ ಹನುಮಂತಪುರದ ಆದಿಶಕ್ತಿ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ತುಮಕೂರಿನ ಹನುಮಂತಪುರದ ಮಾತೆ ಶ್ರೀ ಆದಿಶಕ್ತಿ ಕೊಲ್ಲಾಪುರದಮ್ಮನವರಿಗೆ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ಅಗ್ನಿಕುಲ ತಿಗಳ ಜನಾಂಗದ ವತಿಯಿಂದ ಕೊಲ್ಲಾಪುರದಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಸಂಜೆ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಜೊತೆಗೆ ದೇವಸ್ಥಾನ ಮುಂಭಾಗ ಹಾಗೂ ಸುತ್ತಮುತ್ತ ವಿವಿಧ ದೇವರುಗಳನ್ನು ಇಟ್ಟು ಪೂಜಿಸಲಾಗಿತ್ತು. ಅಮ್ಮನವರ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿತ್ತು. ದೇವಸ್ಥಾನದ ಮುಂಭಾಗ ನೂರಾರು ಮಹಿಳೆಯರು ದೀಪವನ್ನು ಹಚ್ಚುವ ಮೂಲಕ ಅಮ್ಮನವರಿಗೆ ಭಕ್ತಿ ಸಮರ್ಪಿಸಿದರು. ದರ್ಶನಕ್ಕಾಗಿ ಕ್ಯೂನಲ್ಲಿ ಆಗಮಿಸಿದ ಭಕ್ತರು ಅಮ್ಮನ ದರ್ಶನ ಪಡೆದು ಪುನೀತರಾದರು. ಅನಂತ
ನಂತರ ದೇವಸ್ಥಾನದ ಮುಂಭಾಗದ ರಸ್ತೆಗಳಲ್ಲಿ ಸಹಸ್ರಾರು ಜನರಿಗೆ ಸಂಜೆ 6 ಗಂಟೆಯಿಂದಲೇ ಅನ್ನಸಂತರ್ಪಣೆ ಆರಂಭವಾಗಿ ರಾತ್ರಿ 11:30ರವರೆಗೂ ನಿರಂತರವಾಗಿ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ದೇವಸ್ಥಾನಕ್ಕೆ ಆಗಮಿಸಿ ಅಮ್ಮನವರ ದರ್ಶನ ಪಡೆದರು. ಕಾರ್ತಿಕ ಅಮಾವಾಸ್ಯ ಪ್ರಯುಕ್ತ ನಡೆಯುವ ಲಕ್ಷ ದೀಪೋತ್ಸವ ಅಂಗವಾಗಿ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಅನ್ನಸಂತರ್ಪಣೆ ಮಾಡಲಾಗುತ್ತಿದೆ ಎಂದು ಪಾಲಿಕೆಯ ನೂತನ ಸದಸ್ಯ ಶ್ರೀನಿವಾಸ್ ತಿಳಿಸಿದರು. ಆರಂಭದಲ್ಲಿ 1,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದ್ದು ಈಗ 30,000ಕ್ಕೂ ಹೆಚ್ಚು ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. ನಾಗರಿಕರು ಸಂಪೂರ್ಣವಾಗಿ ಸಹಕಾರ ನೀಡುತ್ತಿದ್ದಾರೆಂದು ಸದಸ್ಯ ಶ್ರೀನಿವಾಸ್ ಸ್ಮರಿಸಿಕೊಂಡರು. ಶ್ರೀ ಪೇಟೆ ಕೊಲ್ಲಾಪುರದಮ್ಮ ದೇವಸ್ಥಾನದ ಈ ಒಂದು ಅನ್ನಸಂತರ್ಪಣಾ ಕಾರ್ಯಕ್ರಮ ಕಡೆ ಕಾರ್ತಿಕ ಮಾಸವಾಗಿ ಎಲ್ಲರೂ ಸಹ ನಾಗರಿಕರು ಸೇರಿಕೊಂಡು ಸುಮಾರು 18 ವರ್ಷಗಳ ಕಾಲದಿಂದನೂ ಸತತವಾಗಿ ಮಾಡ್ಕೊಂಡು ಬಂದಿರ್ತೀವಿ. ಈ ಒಂದು ಅನ್ನಸಂತರ್ಪಣಾ ಕಾರ್ಯಕ್ರಮ ಸುಮಾರು 1,000 ಜನರಿಂದ ಪ್ರಸಾದ ಸ್ಟಾರ್ಟ್ ಆಗಿ ಇವತ್ತು ಸುಮಾರು 25,000ರಿಂದ 30,000 ಜನಗಳು ಸಹ ಈ ಒಂದು ಅನ್ನಸಂತರ್ಪಣಾ ಕಾರ್ಯಕ್ರಮ ಇವತ್ತಿನ ದಿವಸ ದಾಸೋಹ ನಡೀತಾ ಇದೆ. ಇದಕ್ಕೆ ಎಲ್ಲ ಸಮಸ್ತ ತಿಗಳ ಜನಾಂಗದ ಮುಖಂಡರುಗಳಾದ ಕುಂಬಿ ನರಸಯ್ಯ, ಟಿಎಲ್ ಕುಂಬಯ್ಯ, ಜಾಂಗೀರ್ ರವಿ, ಪಾಲಿಕೆ ಸದಸ್ಯರಾದ ನರಸಿಂಹಮೂರ್ತಿ, ಶ್ರೀನಿವಾಸ, ಬಿಎಚ್ ಹನುಮಂತರಾಜು ಸೇರಿದಂತೆ ತಿಗಳ ಸಮುದಾಯದ ಮುಖಂಡರುಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಹೊನ್ನುಡಿಕೆ ಹ್ಯಾಂಡ್ ಪೋಸ್ಟ್ ಬಳಿ ಇರುವ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಧನುಷ್ ಅಪಘಾತದಲ್ಲಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ರಸ್ತೆ ಉಬ್ಬು ನಿರ್ಮಿಸಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳೊಂದಿಗೆ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿದರು. ಶಾಲಾ ವಿದ್ಯಾರ್ಥಿಯೊಬ್ಬ ಕಾರಿಗೆ ಸಿಕ್ಕಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಶಾಲಾ ಮುಂಭಾಗ ರಸ್ತೆ ಉಬ್ಬು ನಿರ್ಮಿಸಬೇಕೆಂದು ಒತ್ತಾಯಿಸಿ ವಿದ್ಯಾರ್ಥಿಗಳೊಂದಿಗೆ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ ಪ್ರಸಂಗ ಹೊನ್ನುಡಿಕೆ ಹ್ಯಾಂಡ್ ಪೋಸ್ಟ್ ಬಳಿ ನಡೆದಿದೆ. ತುಮಕೂರಿನ ಹೊರವಲಯದ ತುಮಕೂರು ಕುಣಿಗಲ್ ರಸ್ತೆಯಲ್ಲಿರುವ ಹೊನ್ನುಡಿಕೆ ಹ್ಯಾಂಡ್ ಪೋಸ್ಟ್ ಬಳಿ ಇರುವ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಧನುಷ್ ಬೆಳಗಿನ ತರಗತಿ ಮುಗಿಸಿಕೊಂಡು ಸೈಕಲ್ ಮೇಲೆ ಸ್ವಗ್ರಾಮ ಯಲ್ಲಾಪುರಕ್ಕೆ ತೆರಳುತ್ತಿದ್ದನು. ಶಾಲೆ ಮುಂಭಾಗದಲ್ಲೇ ಸೈಕಲ್ ಮೇಲೆ ಹೊರಟ ಧನುಷ್ಗೆ ಎದುರಿನಿಂದ ಬಂದ ಕಾರು ಅಪ್ಪಳಿಸಿದ ಪರಿಣಾಮ ವಿದ್ಯಾರ್ಥಿ ಧನುಷ್ನ ಮುಖ ತೀವ್ರವಾಗಿ ಜಜ್ಜಿ ಹೋಗಿ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಶಾಲೆ ಬಳಿಯೇ ಸಂಭವಿಸಿದ ಅಪಘಾತದಲ್ಲಿ ವಿದ್ಯಾರ್ಥಿ ಧನುಷ್ ಸ್ಥಳದಲ್ಲೇ ಸಾವನ್ನಪ್ಪಿದ ಸುದ್ದಿ ತಿಳಿದು ವಿದ್ಯಾರ್ಥಿಗಳು ಹಾಗೂ ಗ್ರಾಮದ 100+ ಮಂದಿ ಜಮಾಯಿಸಿ ರಸ್ತೆಯಲ್ಲಿ ವಾಹನಗಳನ್ನು ತಡೆಯುವ ಮೂಲಕ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆ ಬಳಿಯೇ ರಸ್ತೆ ಉಬ್ಬು ನಿರ್ಮಿಸಬೇಕೆಂದು ಕೆಶಿಪ್ ಅಧಿಕಾರಿಗಳಿಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಒತ್ತಾಯಿಸಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಶಾಲೆ ಬಳಿಯೇ ಸಾಕಷ್ಟು ಅಪಘಾತಗಳು ಆಗುತ್ತಿದ್ದರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಆರೋಪಿಸಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆಗೆ ಇಳಿದರು. ಈ ವಿಷಯ ತಿಳಿದು ಕ್ಯಾತ್ಸಂದ್ರ ಸಿಪಿಒ ರಾಮಕೃಷ್ಣ, ಹೆಬ್ಬೂರು ಠಾಣೆ ಸಬ್ಇನ್ಸ್ಪೆಕ್ಟರ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆ ಹಿಂತೆಗೆಸಲು ಹರಸಾಹಸ ನಡೆಸಿದರು. ಶಾಲೆ ಮುಂಭಾಗದಲ್ಲೇ ರಸ್ತೆ ಉಬ್ಬು ನಿರ್ಮಿಸಬೇಕೆಂದು ಬಿಇಒರವರು ಈ ಸಂದರ್ಭದಲ್ಲಿ ಕೆಶಿಪ್ ಅಧಿಕಾರಿಗಳಿಗೆ ಕೋರಿದರು. ತಮ್ಮ ಸಹಪಾಠಿ ಧನುಷ್ ಸಾವನ್ನಪ್ಪಿದ್ದು ತಮಗೆ ತುಂಬಾ ನೋವಾಗಿದ್ದು ಸ್ನೇಹಿತನ ಸಾವಿಗೆ ಸರ್ಕಾರವೇ ನೇರ ಹೊಣೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಶಾಲೆ ಬಳಿಯೇ ಸಂಭವಿಸಿದ ಅಪಘಾತದಲ್ಲಿ 3 ಮೃತಪಟ್ಟಿದ್ದು ರಸ್ತೆಗೆ ಹಂಸ ಹಾಕಬೇಕೆಂದು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಹೆಬ್ಬೂರು ಠಾಣೆಯಲ್ಲಿ ಅಪಘಾತ ಪ್ರಕರಣ ದಾಖಲಾಗಿದ್ದು ಕಾರಿನ ಚಾಲಕ ನಾಪತ್ತೆಯಾಗಿದ್ದು ಆತನನ್ನು ಪತ್ತೆ ಮಾಡಲಾಗುವುದೆಂದು ಪೊಲೀಸರು ತಿಳಿಸಿದ್ದಾರೆ. ತುಮಕೂರಿನ ಗಾಜಿನ ಮನೆಯಲ್ಲಿ ಆರಂಭವಾದ ಯುವಜನೋತ್ಸವ ಅದ್ದೂರಿಯಾಗಿ ನಡೆಯಿತು. ಭಾರತೀಯ ಸಂಸ್ಕೃತಿ ಕಲೆಗೆ ಇಡೀ ಜಗತ್ತೇ ತಲೆದೂಗಲಿದೆ.
ಇಂಥ ಕಲೆ ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕು. ಯುವ ಪೀಳಿಗೆ ಕಲೆಯತ್ತ ಆಸಕ್ತಿ ಬೆಳೆಸಿಕೊಂಡು ಸಾಧನೆ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರು ನಗರದ ಅಮಾನಿಕೆರೆ ಗಾಜಿನ ಮನೆಯಲ್ಲಿ 3 ದಿನಗಳ ಕಾಲ ಆಯೋಜಿಸಿರುವ ಜಿಲ್ಲಾ ಯುವಜನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತುಮಕೂರು ಜಿಲ್ಲೆ ಕಲೆಯ ತವರೂರು. ಗುಬ್ಬಿ ವೀರಣ್ಣ ಜನಿಸಿದ ಜಿಲ್ಲೆ ನಾಡಿಗೆ ಸಾವಿರಾರು ಕಲಾವಿದರನ್ನು ನೀಡಿದೆ. ಗುಬ್ಬಿ ವೀರಣ್ಣ ಅವರು ರಂಗಕಲೆಗೆ ನೀಡಿದ ಕೊಡುಗೆ ಅಪಾರ. ಇಂಥ ಊರಲ್ಲಿ ಈಗ ಯುವಜನೋತ್ಸವ ನಡೆಯುತ್ತಿರುವುದು ಸಂತಸದ ವಿಚಾರ ಎಂದರು. ಯುವಜನೋತ್ಸವದಲ್ಲಿ ವಿವಿಧ ಕಲೆಯ ಅನಾವರಣ ಆಗುತ್ತಿದೆ. 3 ದಿನ ವಿವಿಧ ಸ್ಪರ್ಧೆ ನಡೆಯಲಿವೆ. ಅಲ್ಲದೆ ನಾಡಿನ ವೈಭವ ಸಾರುವ ಕಲೆ ಪ್ರದರ್ಶನಕ್ಕೆ ತುಮಕೂರು ವೇದಿಕೆಯಾಗಿರುವುದು ಸಂತಸದ ವಿಚಾರ. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಕಾರ್ಯಕ್ರಮ ಸಹಕಾರಿ ಎಂದು ಬಣ್ಣಿಸಿದರು. ಇಂದಿನ ಆಧುನಿಕ ಜಗತ್ತಿನಲ್ಲಿ ಯುವಜನತೆ ದಾರಿ ತಪ್ಪುತ್ತಿದ್ದಾರೆ. ಮೊಬೈಲ್ ಮಾಯೆಯಲ್ಲಿ ಕಳೆದು ಹೋಗುತ್ತಿದ್ದಾರೆ. ಯುವಕರು ಎಚ್ಚೆತ್ತುಕೊಂಡು ತಮ್ಮ ನಾಡಿನ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ಸಾಧನೆ ಮಾಡಬೇಕಿದೆ. ಆ ಮೂಲಕ ಕಲೆಯನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕಿದೆ ಎಂದರು. ಆಧುನಿಕ ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಬ್ಬರನ್ನು ಕೂಡ ನಾವು ದಿನನಿತ್ಯ ನೋಡುತ್ತೇವೆ, ಅವರ ಮಾತುಗಳನ್ನ, ಅವರ ಸಾಹಿತ್ಯವನ್ನ ಕೇಳಿಕೊಳ್ತೇವೆ. ಬಹುಶಃ ಈ ಜಿಲ್ಲೆಯಲ್ಲಿ ಗುಬ್ಬಿ ವೀರಣ್ಣ ಅವರ ಹೆಸರನ್ನು ಕೇಳದೆ ಇರತಕ್ಕಂಥ ಯಾವುದೇ ಕಲಾಗಾರ ಇರೋದಿಲ್ಲ ಅನ್ನೋದನ್ನ ನಾನು ಅಂದ್ಕೊಳ್ತೇನೆ. ಬಹುಶಃ ಸಾವಿರಾರು ಜನರಿಗೆ ಕಲೆಯಲ್ಲಿ, ನಾಟಕದಲ್ಲಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡೋದ್ರ ಮೂಲಕ, ಅವರನ್ನ ತಯಾರಿ ಮಾಡೋದ್ರ ಮೂಲಕ ರಂಗ ಕ್ಷೇತ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು ಅನ್ನುವಂಥದ್ದನ್ನ ನಾನು ಸ್ಮರಿಸಲೇಬೇಕಾಗುತ್ತದೆ. ಅದಕ್ಕಾಗಿ ತುಮಕೂರಿನಲ್ಲಿ ಗುಬ್ಬಿ ವೀರಣ್ಣನವರ ಹೆಸರಿನಲ್ಲಿ ಸರ್ಕಾರ ಒಂದು ಕಲಾ ಮಂದಿರವನ್ನ ಮಾಡಿದೆ. ಇವತ್ತು ವೇದಿಕೆಯಲ್ಲಿ ಸಂಸದ ಎಸ್ಪಿ ಮುದ್ದಾ ಹನುಮೇಗೌಡ, ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಸಿಇಒ ಅನೀಸ್ ಕಣ್ಮಣಿ ಜಾಯ್, ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಡಿಸಿಎಂ ಪರಮೇಶ್ವರ್ ವಿವಿಧ ಮಳಿಗೆಗಳನ್ನು ಉದ್ಘಾಟಿಸಿದರು. ಜೊತೆಗೆ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಮಾತನಾಡಿದರು. ಡ್ರಮ್ಸೆಟ್ ಬಾರಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದ ನಂತರ ಆಳ್ವಾಸ್ ಸಂಸ್ಥೆಯ ಕಲಾವಿದರಿಂದ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಲಾವಿದರ ಚಮತ್ಕಾರಕ್ಕೆ ಪ್ರೇಕ್ಷಕರು ಹುಚ್ಚೆದ್ದು ಕುಣಿದರು. ಬಾ ಬಾಪು 150ನೇ ವರ್ಷಾಚರಣೆ ಅಂಗವಾಗಿ ಗಾಂಧೀಜಿಯವರ ನನ್ನ ಕನಸಿನ ಭಾರತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಅಹಿಂಸೆ ಮೂಲಕ ಹೋರಾಟ ನಡೆಸಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನೇ ಮರೆಯುತ್ತಿದ್ದೇವೆ ಎಂದು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಜೆಸಿ ಮಾಧುಸ್ವಾಮಿ ವಿಷಾದ ವ್ಯಕ್ತಪಡಿಸಿದರು. ತುಮಕೂರಿನ ರವೀಂದ್ರ ಕಲಾನಿಕೇತನದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆ, ಜಿಲ್ಲಾ ಸರ್ವೋದಯ ಮಂಡಲ, ಶೃಂಗಾರ ಪ್ರಕಾಶನದ ಪ್ರತಿಷ್ಠಾನ ಚಿಕ್ಕನಾಯಕನಹಳ್ಳಿ ಇವರ ಆಶ್ರಯದಲ್ಲಿ ಬಾಪು 150ನೇ ವರ್ಷಾಚರಣೆ ಸಂದರ್ಭದಲ್ಲಿ ಗಾಂಧೀಜಿಯವರ ನನ್ನ ಕನಸಿನ ಭಾರತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೇಶಕ್ಕಾಗಿ ದುಡಿದ ಗಾಂಧೀಜಿಯವರನ್ನು ಸ್ಮರಣೆ ಮಾಡಲಿಲ್ಲ, ಅವರ ಆದರ್ಶ ತತ್ವಗಳನ್ನು ಅನುಷ್ಠಾನಗೊಳಿಸಲಿಲ್ಲ, ಗಾಂಧೀಜಿಯವರ ಅಭಿಲಾಷೆಯಂತೆ ಗ್ರಾಮಗಳು ಅಭಿವೃದ್ಧಿ ಸಹ ಆಗಲಿಲ್ಲವೆಂದರು. ಮಹಾತ್ಮ ಗಾಂಧೀಜಿಯವರ ಹೋರಾಟದ ಫಲದಿಂದಾಗಿ ನಾವು ರಾಜಕೀಯ ಅಧಿಕಾರ ಅನುಭವಿಸುತ್ತಿದ್ದೇವೆ. ಗಾಂಧೀಜಿಯವರು ರಾಜಕೀಯ ಕ್ಷೇತ್ರದ ಕಡೆ ಹೆಚ್ಚು ಆಸಕ್ತಿ ವಹಿಸದೆ ಸ್ವಾಭಿಮಾನಕ್ಕೆ ಆದ್ಯತೆ ನೀಡುತ್ತಿದ್ದರೆಂದರು.
ಸ್ವಾಭಿಮಾನದಿಂದ ಬದುಕು ನಡೆಸಲೆಂಬ ಉದ್ದೇಶದಿಂದ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಿದ್ದರೆಂದು ಮಾಧುಸ್ವಾಮಿ ನೆನಪಿಸಿಕೊಂಡರು. ಶಿಕ್ಷಣ ನಾವು ಕೊಡೋದು ಮಕ್ಕಳಿಗೆ ಸ್ವಾಭಿಮಾನದಿಂದ ಬಾಳಿ, ನಾನು ಎಲ್ಲರೂ ನನ್ನಂತೆ ಅನ್ನೋ ಒಂದು ಸ್ಥಿತಿನಲ್ಲಿ ಬಾಳಿ ಮುಂದೆ ಮಕ್ಕಳು ಅಂತೇಳಿ ನಾವು ಎಜುಕೇಟ್ ಮಾಡ್ತೇವೆ ಅಂತೇಳಿ ಆ ಪದದ ಅರ್ಥ ನಾನು ಮಾಡಿಕೊಂಡ್ರೆ ಬಹುಶಃ ನಾವು ಸ್ವತಂತ್ರರಾಗಬೇಕು, ನಮ್ಮ ಸ್ಥಿತಿಗತಿಗಳನ್ನ ನಾವೇ ನಿರ್ಮಾಣ ಮಾಡ್ಕೋಬೇಕು, ಬರ್ಕೋಬೇಕು. ಇದಕ್ಕೆ ಹೋರಾಟ ಮತ್ತು ಅಹಿಂಸೆ ಮಾರ್ಗ ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ಇಲ್ಲ ಅಂತೇಳಿ ನಮಗೆ ಮಾರ್ಗದರ್ಶನ ಮಾಡುವಂತವ್ರು ಗಾಂಧೀಜಿ. ಸುಖವಾಗಿರ್ಬೋದಾಗಿತ್ತು, ಎಲ್ಲ ಶಕ್ತಿ ವಕೀಲರಾಗಿದ್ರು, ಆದ್ರೂ ನಮಗೋಸ್ಕರ ಮೈ ಮೇಲೆ ಬಟ್ಟೆ ತರಿಸಲ್ಲ, ನಾನು ಸಾಧಾರಣ ಬದುಕನ್ನು ಬದುಕ್ತೀನಿ, ಸರಳ ಜೀವನ ಮಾಡ್ತೀನಿ ಅಂತೇಳಿ ಶಕ್ತ ಮಾಡಿದ್ರು. ಆ ಶಕ್ತಿಯನ್ನ ಇವತ್ತು ನಾವೆಲ್ಲೋ ಒಂದ್ ಕಡೆ ಮರೆತಿದ್ದೇವೇನೋ, ಮರಿತಾ ಇದ್ದೇವೇನೋ. ನಮ್ಮ ಹಿರಿಯ ಪತ್ರಕರ್ತ ಹಾಗೂ ನಾಡೋಜ ಪಾಟೀಲ ಪುಟ್ಟಪ್ಪರವರು ಗಾಂಧೀಜಿಯವರ ನನ್ನ ಕನಸಿನ ಭಾರತ ಪುಸ್ತಕ ಬಿಡುಗಡೆ ಮಾಡಿದರು. ಜಿಲ್ಲಾ ಸರ್ವೋದಯ ಮಂಡಲ ಅಧ್ಯಕ್ಷ ಎಂ ಬಸವಯ್ಯ ಅಧ್ಯಕ್ಷತೆ ವಹಿಸಿದ್ದರು. ಚಿಕ್ಕನಾಯಕನಹಳ್ಳಿಯ ಹಿರಿಯ ಸಾಹಿತಿ ಡಾ ಎಂ ವಿ ನಾಗರಾಜರಾವ್, ಕರ್ನಾಟಕ ಸರ್ವೋದಯ ಮಂಡಲ ಕಾರ್ಯದರ್ಶಿ ಡಾ ಎಚ್ ಎಸ್ ಸುರೇಶ್, ಗಾಂಧಿ ಸ್ಮಾರಕ ನಿಧಿ ಉಪಾಧ್ಯಕ್ಷ ಪ್ರೊಫೆಸರ್ ಬಿ ವಿ ಶಿವರಾಜ್, ಕರ್ನಾಟಕ ಸರ್ವೋದಯ ಮಂಡಲ ಅಧ್ಯಕ್ಷ ತೋಂಟದ ಎಲ್ ನರಸಿಂಹಯ್ಯ, ಕಾರ್ಯದರ್ಶಿ ಆರ್ ಪುಟ್ಟರಾಮಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಮೋದಿಯವರನ್ನ ಮುಂದಿನ ಪ್ರಧಾನಿಯನ್ನಾಗಿ ಬಿಂಬಿಸಲು ಬಿಜೆಪಿ ಯುವ ಮೋರ್ಚಾ ಘಟಕವು ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳುತ್ತಿದೆ ಎಂದು ವಿಜಯೇಂದ್ರ ತುಮಕೂರಿನಲ್ಲಿ ಪ್ರಕಟಿಸಿದ್ದಾರೆ. ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿಯನ್ನಾಗಿ ಮಾಡುವ ಉದ್ದೇಶದಿಂದ ಬಿಜೆಪಿ ಯುವ ಘಟಕವು ಪಕ್ಷದ ಸಂಘಟನೆಗಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಲು ಮುಂದಾಗಿದೆ ಎಂದು ರಾಜ್ಯದ ಯುವ ಮೋರ್ಚಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಜಯೇಂದ್ರ ಅವರು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪಕ್ಷದ ಸಂಘಟನೆಗಾಗಿ ತೆರಳುವ ರಾಜ್ಯ ಪ್ರವಾಸ ತುಮಕೂರು ಜಿಲ್ಲೆಯಿಂದಲೇ ಆರಂಭಿಸುವುದಾಗಿ ಪ್ರಕಟಿಸಿದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದು 5 ತಿಂಗಳು ಆದರೂ ಯುವಕರಿಗೆ ಯಾವುದೇ ಉದ್ಯೋಗ ನೀಡುವ ಪ್ರಕ್ರಿಯೆ ಆರಂಭವಾಗಿಲ್ಲ ಎಂದರು. ಸರ್ಕಾರದ ವತಿಯಿಂದ ಉದ್ಯೋಗ ಮೇಳ ಸಹ ನಡೆಸಲಿಲ್ಲ. ಕಾಂಗ್ರೆಸ್ ಮುಖಂಡರುಗಳು ಆಪರೇಷನ್ ಕಮಲದ ಭೂತ ಮುಂದಿಟ್ಟುಕೊಂಡು ತನ್ನ ಚಟುವಟಿಕೆ ನಡೆಸುತ್ತಿದೆ ವಿನಃ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲವೆಂದು ಟೀಕಿಸಿದರು. ಮಂತ್ರಿಗಳು ವಿಧಾನಸೌಧದಲ್ಲಿ ಸಿಗುತ್ತಿಲ್ಲ, ಎಚ್ಡಿ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುತ್ತಾರೆಂದು ಕಾಂಗ್ರೆಸ್ ಮುಖಂಡರು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆಂದು ವಿಜಯೇಂದ್ರ ವ್ಯಂಗ್ಯವಾಡಿದರು. ಅಷ್ಟೇ ಸೀಮಿತವಾಗಿ ಆಡಳಿತ ನಡೆಸತಕ್ಕಂತ ಒಂದು ಪ್ರಯತ್ನ ಬಹುಶಃ ಇದು ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಇನ್ನೊಂದು ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೇ ಹೋದ್ರೂ ಕೂಡ ಕಣ್ಣೀರ್ ಹಾಕೊಂಡು ನಾವೇನೋ ಬೇರೆ ಯಾವುದೋ ಮರ್ಜಿನಲ್ಲಿ ಇದ್ದೀನಿ, ನಾನು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಒಂದು ಒಂಥರ ಅಸಹಾಯಕತರಂತೆ ಬಿಂಬಿಸುವಂತ ಒಂದು ಪ್ರಯತ್ನ ಇದು ಯಾವುದು ಕೂಡ ರಾಜ್ಯದ ಜನ ಮೂರ್ಖರಲ್ಲ. ಬಹುಶಃ ಬರುವಂತ ಏನು ವಿಧಾನಸಭಾ ಅಧಿವೇಶನ ಬೆಳಗಾಮಲ್ಲಿ ನಡೀತಾ ಇದೆ, ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಮ್ಮೆಲ್ಲ ಇತರ ನಾಯಕರ ಜೊತೆ ಸೇರಿ ಹೋರಾಟವನ್ನು ಕೈಗೆತ್ತಿಕೊಳ್ಳೋರಿದ್ದಾರೆ. ರೈತರ ಬಗ್ಗೆ, ಯುವಕರ ಬಗ್ಗೆ, ಇನ್ನೆಲ್ಲ ರಾಜ್ಯದ ವಿಚಾರದಲ್ಲಿ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವಮೋರ್ಚಾ ವತಿಯಿಂದ ನಮ್ಮ ಎಲ್ಲ ರಾಜ್ಯಾಧ್ಯಕ್ಷರಿರ್ಬೋದು, ನಮ್ಮೆಲ್ಲ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಎಲ್ಲ ಯುವಕರ ತಂಡ ಏನಿದೆ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು, ನಮ್ಮ ಯುವಮೋರ್ಚಾ ಘಟಕವನ್ನು ಗಟ್ಟಿಗೊಳಿಸಬೇಕು. ಬರುವಂತಹ 2019ನೇ ಸಾರ್ವತ್ರಿಕ ಚುನಾವಣೆ ಏನು ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಒಂದು ಕನಸನ್ನ ಕಾಣುವಂತ ಸಂದರ್ಭದಲ್ಲಿ ನಾವು ಕೂಡ ಯುವಕರ ಶಕ್ತಿ, ನಾವು ಯುವಮೋರ್ಚಾ ಏನಿದೆ ಸಂಘಟನೆಯನ್ನು ಬಲಗೊಳಿಸೋದ್ರ ಮೂಲಕ ಒಂದು ರಾಜ್ಯದಲ್ಲಿ ಪ್ರವಾಸ ಮಾಡೋದ್ರ ಮೂಲಕ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದೇವೆ ಅಂತೇಳಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಣ್ಣೀರು ಹಾಕುವ ಮೂಲಕ ಕಪಟ ನಾಟಕವಾಡುವುದನ್ನು ಬಿಡಬೇಕೆಂದು ಹೇಳಿ ಮುಖ್ಯಮಂತ್ರಿಗಳು ರೈತರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡುತ್ತಿದ್ದಾರೆಂದು ಟೀಕಿಸಿದರು. ಕೇಂದ್ರ ಸರ್ಕಾರದ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಸಿದ್ದಗೊಳಿಸಲಾಗುವುದೆಂದು ಮುಖಂಡ ಅರುಣ್ ಸೋಮಣ್ಣ ತಿಳಿಸಿದರು. ಘಟಕಗಳನ್ನು ಗಟ್ಟಿ ಮಾಡತಕ್ಕಂತ ಕೆಲಸವನ್ನು ಮುಂದೆ ಮಾಡೋದಿದೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳೇನು ಈಗಾಗಲೇ ನರೇಂದ್ರ ಮೋದಿ ಅವರು ಕಳೆದ 4 ವರ್ಷದಲ್ಲಿ 4.75 ವರ್ಷದಲ್ಲಿ ಏನು ಯಾವ ರೀತಿಯಾದಂತಹ ಜನಕ್ಕೆ ಬೇಕಾದಂತಹ ಹಲವಾರು ಯೋಜನೆಗಳನ್ನು ಈಗ ಕೊಟ್ಟಿದ್ದಾರೆ. ಯುವಕರು ಕೊಟ್ಟಿದ್ದಾರೆ, ಮಹಿಳೆಯರು ಕೊಟ್ಟಿದ್ದಾರೆ, ರೈತರು ಕೊಟ್ಟಿದ್ದಾರೆ, ಪ್ರತಿ ಮನೆ ಮನೆಗೂ ಕೂಡ ಕೇಂದ್ರ ಸರ್ಕಾರದ ಯಾವುದಾದ್ರೂ ಒಂದು ಯೋಜನೆ ಸೇರುವ ರೀತಿ ಇವತ್ತು ಕೇಂದ್ರ ಸರ್ಕಾರದ ಕೆಲಸಗಳಾಗಿದೆ. ಈ ರೀತಿ ಕೇಂದ್ರ ಸರ್ಕಾರದ ಫಲಾನುಭವಿಗಳಾಗಿದ್ದಾರೆ, ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಆ ಫಲಾನುಭವಿಗಳನ್ನ ಪಟ್ಟಿ ಮಾಡಿ
ಅವರನ್ನ ಈ ಬಾರಿ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಕ್ಷ ಬೆಂಬಲ ಕೊಡಬೇಕು ಅಂತಕ್ಕಂತ ಒಂದು ವಿಶೇಷವಾದಂತ ಸಂಪರ್ಕ ಅಭಿಯಾನವನ್ನ ಬಿಜೆಪಿ ಯುವಮೋರ್ಚಾ ಈ ಬಾರಿ ಈ ಒಂದು ಅಭಿಯಾನದಲ್ಲಿ ಮಾಡೋದಿದೆ. ನಮ್ಮ ಉದ್ದೇಶ ಇಷ್ಟೇ, ಜಗತ್ತಿಗೆ ಮತ್ತು ದೇಶಕ್ಕೆ ಪೂರಕವಾಗಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ನಮಗೆ ಸಿಕ್ಕಿದ್ದಾರೆ. ಈಗ ನಮ್ಗೆಲ್ಲ ಗೊತ್ತಿರಬಹುದು ದೇಶದಲ್ಲಿ ಇರ್ತಕ್ಕಂಥ ಯುವಜನತೆ. ಶಾಸಕ ಜ್ಯೋತಿ ಗಣೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕು ಹೊನ್ನವಳಿಯಲ್ಲಿ ಸಮ್ಮೇಳನಾಧ್ಯಕ್ಷ ರಂಗವಿಜ್ಞಾನಿ ಹಾಲ್ಕುರಿಕೆ ಶಿವಶಂಕರ್ ಅಧ್ಯಕ್ಷತೆಯಲ್ಲಿ ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ತಿಪಟೂರು ತಾಲೂಕು ಹೊನ್ನವಳ್ಳಿ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಸಮ್ಮೇಳನದ ಅಧ್ಯಕ್ಷ ಹಾಲ್ಕುರಿಕೆ ಶಿವಶಂಕರ್ ಸಮ್ಮೇಳನ ಉದ್ಘಾಟಿಸಿ, ಕನ್ನಡ ಭಾಷೆಗೂ ನಮ್ಮ ಬದುಕಿಗೂ ಅಧಿಕ ಸಂಬಂಧವಿದೆ, ನಮ್ಮ ಭಾಷೆಗೆ ಅನ್ಯ ಭಾಷೆಗಳೊಂದಿಗೆ ಸರಿಸಮನಾಗಿ ಕಾಣಲು ಆದ್ಯತೆ ನೀಡಬೇಕು ಎಂದರು. ಕನ್ನಡವನ್ನ ಅನ್ನ ಕೊಡುವ ಭಾಷೆಯಾಗಿ ರೂಪಿಸುವ ಅಗತ್ಯವಿದೆ. ಭಾಷೆ ಒಂದು ವಿಜ್ಞಾನವಿದ್ದಂತೆ ಭಾಷೆಯ ಬೆಳವಣಿಗೆ ಅಗತ್ಯವಾದ ಪ್ರಯೋಗಗಳು ನಡೆಯಬೇಕು ಎಂದರು. ಹೊನ್ನವಳ್ಳಿ ಗುರು ಕರಿಸಿದ್ದೇಶ್ವರ ಮಠದ ಶಿವಪ್ರಕಾಶ್ ಶಿವಾಚಾರ್ಯ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ, ತಿಪಟೂರು ತಾಲೂಕು ನೀರಾವರಿ ಯೋಜನೆಯಿಂದ ವಂಚಿತವಾಗಿದ್ದು ಕುಡಿಯುವ ನೀರಿಗೂ ಆಹಾಕಾರ ಪಡುವಂತಾಗಿದೆ ಎಂದರು. ಹೊನ್ನವಳ್ಳಿಗೆ ನೀರು ದೊರಕಲು ನನ್ನ ಪ್ರಾಣವನ್ನೇ ನೀಡಲು ಸಿದ್ದನಿದ್ದೇನೆ ಎಂದು ಹೇಳಿ, ಹೊನ್ನವಳ್ಳಿ ಭಾಗದಲ್ಲಿ ನೀರಿನ ಸಮಸ್ಯೆ ಪರಿಹರಿಸಲು ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಸವರಾಜು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾಲಕೃಷ್ಣ, ಶಾಸಕ ಬಿಸಿ ನಾಗೇಶ್, ಜಿಲ್ಲಾ ಪಂಚಾಯತ್ ಸದಸ್ಯ ಜಿ ನಾರಾಯಣ್, ತಾಲೂಕು ಪಂಚಾಯಿತಿ ನ್ಯಾಕೇನಹಳ್ಳಿ ಸುರೇಶ್, ನಟ ಧರ್ಮೇಂದ್ರ ರಾಜರಸ್, ಸಾರ್ಥವಳ್ಳಿ ಶಿವಕುಮಾರ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕು ಯಡಿಯೂರಿನಲ್ಲಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತರು ಸಡಗರದಿಂದ ಸಂಭ್ರಮದಿಂದ ಶ್ರದ್ದಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. 1986 ಪ್ರಾರಂಭಗೊಂಡ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ವಿಜೃಂಭಣೆಯಿಂದ ನಡೆದುಕೊಂಡು ಬರುತ್ತಿದ್ದು, ದೇವಾಲಯ ಸಮಿತಿಯಿಂದ ಅಡಿಕೆ ಅಟ್ಟಣಿಗೆ ಮೂಲದ ಸಹಸ್ರಾರು ಮಣ್ಣಿನ ದೀಪಗಳನ್ನು ಸ್ಥಾಪಿಸಲಾಗುತ್ತಿದ್ದು, ಇತ್ತೀಚೆಗೆ ಸ್ಟೀಲ್ ದೀಪಗಳನ್ನು ಅಳವಡಿಸಿದ ಸ್ಟ್ಯಾಂಡ್ಗಳನ್ನು ಸಹ ವ್ಯವಸ್ಥೆಗೊಳಿಸಲಾಗಿತ್ತು. ಕೆಲ ಭಕ್ತರು ಎಣ್ಣೆ ದೀಪಗಳನ್ನು ಹರಕೆ ಹೊತ್ತು ಸಲ್ಲಿಸುವುದು ವಾಡಿಕೆಯಾದರೆ, ಕೆಲ ಭಕ್ತರು ದೇವಾಲಯಕ್ಕೆ ಹೂವಿನ ಅಲಂಕಾರ, ಶ್ರೀಸ್ವಾಮಿಯ ಉತ್ಸವ, ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಮ್ಮಿಕೊಳ್ಳುತ್ತಾರೆ. ಗಂಗಾವತಿಯ ದೇವಮ್ಮ ಷಣ್ಮುಖಪ್ಪ ಕುಟುಂಬದವರು ಅಂದಿನಿಂದ ಇಂದಿನವರೆಗೂ 200,000 ಹತ್ತಿಯ ಬತ್ತಿಗಳನ್ನು ದಾನವಾಗಿ ನೀಡಿಕೊಂಡು ಬರುತ್ತಿದ್ದಾರೆ. ವೇದಿಕೆಯ ಕಾರ್ಯಕ್ರಮದಲ್ಲಿ ಎಡೆಯೂರು ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ ರೇಣುಕಾ ಶಿವಾಚಾರ್ಯ ಸಾಂಕೇತಿಕವಾಗಿ ದೀಪ ಬೆಳಗುವ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಈ ವೇಳೆ ನಿವೃತ್ತ ಜಿಲ್ಲಾಧಿಕಾರಿ ಡಾ ಸಿ ಸೋಮಶೇಖರ್ ಮಾತನಾಡಿ, ದೇವಾಲಯ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಇದ್ದಷ್ಟು ಒಳ್ಳೆಯದು, ಇದರಿಂದ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಲಕ್ಷ ದೀಪೋತ್ಸವ ಪುರಾಣ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯುವಕರ ಸಹಭಾಗಿತ್ವ ಹೆಚ್ಚಳವಾಗುವ ನಿಟ್ಟಿನಲ್ಲಿ ಯುವ ಜನತೆಯಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ಕೆಲಸವಾಗಬೇಕಿದೆ. ಆಧುನೀಕರಣದ ಸೆಳೆತಕ್ಕೆ ಸಿಕ್ಕ ಯುವಜನತೆ ನಮ್ಮ ಸಂಸ್ಕೃತಿ ಮರೆತು ಪೋಷಕರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾ ನಮ್ಮ ಸಂಸ್ಕೃತಿ ಮರೆಯುತ್ತಿದ್ದಾರೆ. ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಾಗಿ ಯುವಜನತೆ ಮನದಲ್ಲಿ ಜ್ಞಾನದ ಜ್ಯೋತಿ ಬೆಳಗುವಂತಾಗಬೇಕೆಂದರು. ನಡೀಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಯಾರು ಇತಿಹಾಸವನ್ನು ಓದೋದಿಲ್ಲ ಅವರು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾರು ಚರಿತ್ರೆಯನ್ನು ಓದೋದಿಲ್ಲ ಅವರು ಚಾರಿತ್ರ್ಯವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮಲ್ಲಿ ಬಂದವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ನೋಡಿ ಜಾತ್ರೆಗಾಗಲಿ ಪುರಾಣಕ್ಕಾಗಲಿ ಯಾವುದೇ ಧಾರ್ಮಿಕ ಸಮಾರಂಭಗಳಿಗಾಗಲಿ ಬರ್ತಕ್ಕಂಥವರೆಲ್ಲರೂ ಸಹ ಕೂದಲು ಬೆಳ್ಳಗಾಗಿರೋರು ಅಥವಾ ಬೆಳ್ಳಗಾಗ್ತಾ ಇರತಕ್ಕಂಥವ್ರು. ಯಾಕೆ ನಾವು ಯುವಕರನ್ನು ಆಕರ್ಷಣೆ ಮಾಡ್ತಾ ಇಲ್ಲ? ನಮ್ಮ ಇವತ್ತು ಯುವಕರು ಎಲ್ಲಿ ಹೋಗಿದ್ದಾರೆ? ಬಹುಶಃ ನಾವು ನೀವೆಲ್ಲ ಚಿಂತನೆ ಮಾಡದೆ ಹೋದ್ರೆ ಇವತ್ತು ಆಧುನಿಕ ಆವಿಷ್ಕಾರಗಳ ಮಧ್ಯೆ ನಮ್ಮ ಯುವಕರು ಕಳೆದು ಹೋಗ್ತಾ ಇದ್ದಾರೆ. ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ತಾಯಿಯೇ ಗುರು ಅನ್ನುವಂತ ತಾಯಿಯೇ ದೇವರು ಅನ್ನುವ ಭಾವನೆ ಹೋಗ್ತಾ ಇದೆ. ಗುರುವೇ ಸರ್ವಸ್ವ ಅನ್ನುವಂತ ಕಲ್ಪನೆ ಹೋಗ್ತಾ ಇದೆ. ಮಾನವ ಸಂಬಂಧಗಳು ಹೋಗ್ತಾ ಇವೆ. ಇಂತಹ ಜಾತ್ರೆಗಳು ನಮ್ಮ ಒಳಗಿನ ಅಂಧಕಾರವನ್ನು ನಿವಾರಣೆ ಮಾಡಬೇಕು. ನಮ್ಮ ಹೃದಯದೊಳಗೆ ಪ್ರೀತಿಯ ಬೆಳಕನ್ನು ಹಚ್ಚಬೇಕು, ಪ್ರೀತಿಯ ಆ ಒಂದು ಜ್ಯೋತಿಯನ್ನು ಹಚ್ಚಬೇಕು. ಸಾಹಿತಿಗಳಾದ ಡಾಕ್ಟರ್ ಸಿ ಸೋಮಶೇಖರ್, ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯ ಎಚ್ ಸಿ ಹನುಮಂತಪ್ಪ, ದೇವಾಲಯ ಸಮಿತಿ ಅಧ್ಯಕ್ಷೆ ಶ್ರೀದೇವಿ, ಎಸ್ ಶೆಟ್ಟರ್, ಸದಸ್ಯರಾದ ಎಸ್ಆರ್ ಚಿಕ್ಕಣ್ಣ, ಪಟ್ಟಣ ಶೆಟ್ಟಿ, ಗಾಯತ್ರಿ ರಾಜು, ಗೋವಿಂದ ರಾಜು, ಸುಭಾಷ್ ಚಂದ್ರ, ಪ್ರಕಾಶ್, ದೇವಾಲಯ ಸಮಿತಿ ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮಿ ಇತರರು ಇದ್ದರು. ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ್ದ ಭಕ್ತರಿಗೆ ದಾಸೋಹ ಸಮಿತಿ ವತಿಯಿಂದ ಅನ್ನದಾಸೋಹ ನೆರವೇರಿಸಲಾಯಿತು. ಗುಬ್ಬಿಯಲ್ಲಿ ಚನ್ನಬಸವೇಶ್ವರ ಸ್ವಾಮಿ, ಅವರಗೊಂಡ ಮಲ್ಲಿಕಾರ್ಜುನ ಸ್ವಾಮಿ, ಪಾರ್ವತಮ್ಮನವರ ಹೂವಿನ ವಾಹನ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ¶¶
ಜಿಲ್ಲೆಯ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ, ಅಮರಗುಂಡ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಪಾರ್ವತಮ್ಮನವರ ಹೂವಿನ ವಾಹನ ಮಹೋತ್ಸವ ಶುಕ್ರವಾರ ರಾತ್ರಿ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಕಾರ್ತಿಕ ಅಮಾವಾಸ್ಯೆಯ ಪ್ರಯುಕ್ತ ಪ್ರತಿ ವರ್ಷದಂತೆ ಎರಡು ರಥಗಳನ್ನು ಸಂಪೂರ್ಣ ಪುಷ್ಪಾಲಂಕಾರಗೊಳಿಸಿ ರಾತ್ರಿ 11 ಸಮಯಕ್ಕೆ ಆರಂಭವಾಗುವ ವಾಹನ ಮಹೋತ್ಸವ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದ ರಥಗಳು ಚಲಿಸದಂತೆ ಭಕ್ತರು ಬಾಳಿಯ ಹಂಬು ಹಾಯುವ ಮೂಲಕ ಪೂಜೆ ಹರಕೆ ಸಲ್ಲಿಸುವುದು ಹಿಂದಿನಿಂದ ನಡೆದು ಬಂದ ಪದ್ಧತಿ. ಇಂದಿಗೂ ಹಲವು ಕುಟುಂಬದ ಸದಸ್ಯರು ಈ ಪದ್ಧತಿಯನ್ನ ಚಾಚು ತಪ್ಪದೆ ನಡೆಸುತ್ತಿದ್ದಾರೆ. ಭಕ್ತರು ತಮ್ಮ ಮನೆ ಹಾಗೂ ಅಂಗಳಗಳ ಮುಂದೆ ಬಾಳೆಗಿಡವನ್ನು ಅಲಂಕರಿಸಿ ವಾಹನ ಬರುವಿಕೆಗೆ ಕಾಯುತ್ತಿರುತ್ತಾರೆ. ಬಾಳೆಗಿಡದ ಅಂಬುವಿಗೆ ಮಾಡಿದ ಅಲಂಕಾರ ರಂಗೋಲಿ ಚಿತ್ತಾರವು ನೋಡುಗರನ್ನ ಆಕರ್ಷಿಸುತ್ತಿತ್ತು. ಇಡೀ ರಾತ್ರಿ ಪಟ್ಟಣದಲ್ಲಿ ಸಂಚರಿಸಿದ ವಾಹನ ಬಂಗ್ಲೂ ಮಠದ ಬಳಿ ನಿಂತ ನಂತರ ಮುಂಜಾನೆಯಿಂದ ಆರಂಭವಾಗುವ ಧೂಳ್ ಮೆರವಣಿಗೆಯಲ್ಲಿ ಪಲ್ಲಕ್ಕಿ ಉತ್ಸವ ಭಕ್ತರ ಮನೆಗೆ ತೆರಳಿ ನಂತರ ದೇವಾಲಯವನ್ನ ಸೇರುತ್ತದೆ. ಈ ಆಚರಣೆ ಪಟ್ಟಣದಲ್ಲಿ ಹಬ್ಬದ ಸಂಭ್ರಮ ಮೂಡಿಸಿತ್ತು. ಭಕ್ತರ ಮನೆಯಲ್ಲಿ ಸಡಗರ ಮೂಡಿತ್ತು. ನೆಲಮಂಗಲ ತಾಲೂಕು ತ್ಯಾಮಗುಂಡು ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಜನೌಷಧ ಕೇಂದ್ರಕ್ಕೆ ಶಾಸಕ ಡಾ ಶ್ರೀನಿವಾಸ ಮೂರ್ತಿ ಚಾಲನೆ ನೀಡಿದರು. ರೋಗಿಗಳಿಗೆ ಕಡಿಮೆ ದರದಲ್ಲಿ ಔಷಧಿಗಳನ್ನು ವಿತರಿಸುವ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗುಂಡುವಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಚಾಲನೆ ದೊರೆಯಿತು. ನೆಲಮಂಗಲ ತಾಲೂಕಿನ ತ್ಯಾಮಗುಂಡು ಆವರಣದಲ್ಲಿ ಇದು ಎರಡನೇ ಕೇಂದ್ರವಾಗಿ ಸ್ವತಃ ವೈದ್ಯರಾಗಿದ್ದ ಸ್ಥಳೀಯ ನೆಲಮಂಗಲ ಶಾಸಕ ಡಾ ಶ್ರೀನಿವಾಸ ಮೂರ್ತಿ ಉದ್ಘಾಟನೆ ಮಾಡಿದರು. ಇನ್ನು ಶೇಕಡಾ 30-80% ದರ ಕಡಿತವಿರುವ ಜನರಿಕ್ ಔಷಧಿಗಳನ್ನು ವಿತರಿಸುವ ಜನೌಷಧ ಕೇಂದ್ರವಾಗಿದ್ದು ಗ್ರಾಮೀಣ ಭಾಗದ ರೋಗಿಗಳಿಗೆ ಹಲವಾರು ಜೀವರಕ್ಷಕ ಔಷಧಿಗಳು ಸೇರಿದಂತೆ ಸಕ್ಕರೆ, ರಕ್ತದೊತ್ತಡ, ಕ್ಯಾನ್ಸರ್, ಹೃದಯ ಸಂಬಂಧಿ ರೋಗಗಳಿಗೆ ಔಷಧಿಗಳನ್ನು ನೀಡಲಾಗುವುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಔಷಧಿಗಳು ದೊರೆಯುವುದರಿಂದ ಜೀವನ ವ್ಯವಸ್ಥೆ ಸುಧಾರಿಸಿದೆ ಎಂದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸುಮಾರು 690 ಬಗೆಯ ಔಷಧಿಗಳು ಮಾರಾಟಕ್ಕೆ ದೊರೆಯಲಿದ್ದು ಸಾರ್ವಜನಿಕರು ಇದರ ಉಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ. ಇನ್ನು ಜನೌಷಧ ಕೇಂದ್ರದ ಫಲಾನುಭವಿ ಮಂಜುನಾಥ್ ಹಾಗೂ ವೀರಭದ್ರಯ್ಯ ಮಾತನಾಡಿ, ನೆಲಮಂಗಲದಲ್ಲಿ ಈಗಾಗಲೇ ಕೇಂದ್ರವಿದ್ದು ತ್ಯಾಮಗುಂಡುವಿನಲ್ಲಿ ವಿಸ್ತರಣೆಯಾಗುವುದು ಸಂತಸ ತಂದಿದೆ. ಗ್ರಾಮಾಂತರ ಪ್ರದೇಶದ ಜನರಿಗೆ ತುಂಬಾ ಅನುಕೂಲವಾಗಿದೆ ಎಂದರು. ಇನ್ನು ಜನೌಷಧ ಕೇಂದ್ರ ಆರಂಭಿಸಿದ ಯುವಕ ಪ್ರದೀಪ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಉದ್ಯೋಗ ಮತ್ತು ಬಡತನ ನಿರ್ಮೂಲನೆಗಾಗಿ ಈ ಕೇಂದ್ರ ವೈಯಕ್ತಿಕವಾಗಿ ಸಹಕಾರಿಯಾಗಿದೆ ಎಂದರು. ಇದೇ ವೇಳೆ ಹಲವಾರು ರೋಗಿಗಳು ಕೇಂದ್ರಕ್ಕೆ ಬಂದು ಮೊದಲನೇ ದಿನವೇ ಯಶಸ್ವಿಯಾಗಿ ಮಾತ್ರೆ ಮತ್ತು ಔಷಧಿಗಳನ್ನು ಪಡೆದುಕೊಂಡರು. ಮಾಗಡಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ 63ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಾಗಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 63ನೇ ಕನ್ನಡ ರಾಜ್ಯೋತ್ಸವವನ್ನು ತಾಲೂಕು ಆಡಳಿತ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಮಾಗಡಿಯಲ್ಲಿ 63ನೇ ಕನ್ನಡ ರಾಜ್ಯೋತ್ಸವವನ್ನು ತಾಲೂಕು ಆಡಳಿತ ಹಾಗೂ ಶಾಸಕರ ನೇತೃತ್ವದಲ್ಲಿ ಮಾಗಡಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 63ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕನ್ನಡಾಂಬೆಯ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅನೇಕ ಜಾನಪದ ಕಲಾ ತಂಡಗಳೊಡನೆ ಮೆರವಣಿಗೆ ನಡೆಸಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಶಾಸಕ ಎ ಮಂಜುನಾಥ್ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ 13 ಜನ ತಾಲೂಕು ಸಾಧಕರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎ ಮಂಜುನಾಥ್, ತಾಲೂಕಿನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾರ್ವಜನಿಕರ ಹೊಂದಾಣಿಕೆ ಅತಿ ಹೆಚ್ಚಿನ ಪಾತ್ರ ವಹಿಸುತ್ತದೆ. ಅನೇಕ ಮಹನೀಯರನ್ನ ಶ್ರಮದಿಂದ ಕೆಂಪೇಗೌಡರು ಆಳಿದ ಈ ನಾಡಿನಲ್ಲಿ ಕಲೆ ಸಾಹಿತ್ಯ ಜೀವಂತವಾಗಿದೆ. ಕನ್ನಡ ಭಾಷೆಗಾಗಿ ಹಲವಾರು ಮಹನೀಯರು ದುಡಿದಿದ್ದಾರೆ. ಅಂತಹ ಮಹನೀಯರನ್ನ ನಾವಿಂದು ಸ್ಮರಿಸಬೇಕು ಎಂದರು. ಇನ್ನು ತಾಲೂಕು ದಂಡಾಧಿಕಾರಿ ಎನ್ ರಮೇಶ್ ಮಾತನಾಡಿ, ಕನ್ನಡ ಭಾಷೆ, ನೆಲ, ಜಲದ ಬಗ್ಗೆ ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ. ಅಂತಹವರನ್ನ ನಾವಿಂದು ನೆನೆದು ಕನ್ನಡದ ಕಂಪನ ಪಸರಿಸುವ ಕೆಲಸಕ್ಕೆ ಮುಂದಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪಟ್ಟಣದ ಹಲವಾರು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕಾಲೇಜು ಮೈದಾನದಲ್ಲಿ ಪಥಸಂಚಲನ, ಕ್ರೀಡೆ ಹಾಗೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು.
ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಚಂದ್ರು, ಬಿಒ ಸಿದ್ದೇಶ್ವರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಿವರಾಜು, ಪುರಸಭಾ ಅಧ್ಯಕ್ಷ ಮಂಜುನಾಥ್, ಕಲ್ಪನಾ ಶಿವಣ್ಣ, ಹೊಂಬನ ಸಿಂಹಮೂರ್ತಿ ಸೇರಿದಂತೆ ಹಲವಾರು ಚುನಾಯಿತ ಪ್ರತಿನಿಧಿಗಳು ಹಾಗೂ ತಾಲೂಕು ಅಧಿಕಾರಿಗಳು ಭಾಗವಹಿಸಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.